ಎಸ್ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹತ್ತು ವರ್ಷದ ಮೋದಿ ಜರ್ನಿಗೆ ಬ್ರೇಕ್ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸ್ವತಃ ಕಾಂಗ್ರೆಸ್ ನಾಯಕರ ಯಾರು ಕನಸನ್ನು ಕಾಣ್ತಾ ಇಲ್ಲ ಕಾಂಗ್ರೆಸ್ ನಾಯಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕೆ ನಾವು ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಕನಸನ್ನ ಮರ್ತುಬಿಟ್ಟಿದ್ದಾರೆ ಅವರು ಆಸೆನೇ ಇಟ್ಕೊಂಡಿಲ್ಲ ಈಗ ಮತ್ತೊಂದು ಘಟನೆ ಅಂತಂದರೆ ಭಾರತ ಜೋಡೋ ಅಂತ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಹೋರ್ಟಿದ್ರು ಅದಕ್ಕೆ ಪೂರ್ವಭಾವಿ ಸಭೆ ಇತ್ತು ಗುರುವಾರ ಈ ಸಭೆಯಲ್ಲಿ ಭಾಗಿಯಾಗಬೇಕಾದಂತ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಆರಿದ್ದಾರೆ ಇದು ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಏನಪ್ಪ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಮಾಡೋದು ಬೇಡ ಪ್ರೀವಿಯಸ್ಲಿ ಏನಾರ ಮಾಡ್ಕೊಳ್ಳೋಣ ಅಂತ ಸಭೆ ಮಾಡಿದ್ರೆ ನಮ್ಮ ನಾಯಕರೇ ಹಿಂಗೆ ಹೋಗ್ಬಿಟ್ರೆ ಏನಪ್ಪಾ ಆಕತ್ತೆ ಸೋನಿಯಾ ಗಾಂಧಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಪ್ರಿಯಾಂಕಾ ಗಾಂಧಿ ಅವರನ್ನ ಫ್ರಂಟ್ ಲೈನ್ ಬಿಡ್ತಾ ಇಲ್ಲ ಮತ್ ಬಿಟ್ಟರು ಆಗ್ಲೇ ಆಗಲೇ ಫೇಲ್ ಉತ್ತರ ಪ್ರದೇಶ ಚುನಾವಣೆ ಇಲ್ಲ ಇನ್ನು ರಾಹುಲ್ ಗಾಂಧಿ ಕೂಡ ಏನಪ್ಪ ಸಕ್ಸಸ್ ಆಗಿರೋ ನಾಯಕ ಏನಲ್ಲ ಫೇಲ್ ಅವ್ರ ನಾಯಕನೇ ಸ್ವತಃ ಯುಪಿ ನಲ್ಲಿ ಅವರು ಲೋಕಸಭೆ ಸೋತ್ರು ವೈನಾಡ ಬಂದು ಗೆದ್ದು ಮಾನವ ಮರ್ಯಾದೆನ ಉಳಿಸಿಕೊಂಡ್ರು ಇದೀಗ ರಾಹುಲ್ ಗಾಂಧಿ ಅವರ ವರ್ತನೆ ಇವೆಲ್ಲ ಬೆಳವಣಿಗೆ ಕಾಂಗ್ರೆಸ್ ನಾಯಕರನ್ನ ಮತ್ತಷ್ಟು ಕುಗ್ಗಿಸಿದೆ ಕಂಗೆಡಿಸಿದೆ ರಾಹುಲ್ ಗಾಂಧಿ ಒಂದು ರಾಷ್ಟ್ರೀಯ ಪಕ್ಷ ದೀರ್ಘಕಾಲ ದೇಶವನ್ನು ಆಳ್ವಿಕೆ ಮಾಡಿದಂಥ ಪಕ್ಷ ಬಹುದೊಡ್ಡ ಪಕ್ಷ ಅಂತ ಕರೆದುಕೊಳ್ಳುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೀರಿಯಸ್ನೆಸ್ ಇಲ್ವೇ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾಕಂತಂದ್ರೆ ನಾನು ವೀರಪ್ಪ ಮೊಯ್ಲಿ ಸಂದರ್ಶನ ಮಾಡ್ಬೇಕಾರೋ ಪ್ರಶ್ನೆ ಕೇಳ್ತಿದ್ದೆ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ನೀವುಗಳೇ ವೀಕು ಅಂತ ಅದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ ಗೋವಾದಲ್ಲಿ ಒಂದಕ್ಷಣ ಶಾಸಕರು ಬಿಜೆಪಿ ಗುಡ್ ರೆಡಿ ಇದ್ರು ಮಹಾರಾಷ್ಟ್ರದಲ್ಲಿ ಇವರ ಮೈತ್ರಿ ಸರ್ಕಾರ ಬಿದ್ದೋಗಿದೆ ಪಂಜಾಬ್ ಪಂಜಾಬಲ್ಲಿನ ಇವಾಗ ಸೋತಿದ್ದಾರೆ ಮುಂಬರುವ ಚುನಾವಣೆ ಗುಜರಾತ್ ಅಲ್ಲಿ ಈಗಾಗಲೇ ಅಲ್ಲಿ ಹಾರ್ದಿಕ್ ಪಟೇಲ್ ಸೇರಿದಂತೆ ಎಲ್ಲರೂ ಅವರು ಬಿಜೆಪಿಗೋಗಿ ಸೇರ್ಕೊಂಡಿದ್ದಾರೆ ಗುಜರಾತ್ ಅಲ್ಲಿ ಬಿಜೆಪಿಯ ಕಟ್ಟಾಕುವಂತ ಸನ್ನಿವೇಶ ನಡೆದಿತ್ತು ಐದು ವರ್ಷದ ಹಿಂದೆ ಗುಜರಾತ್ ಚುನಾವಣೆಯಲ್ಲಿ ಬಟ್ ಈ ಬಾರಿ ಚುನಾವಣೆಗೆ ಮುನ್ನವೇ ಬಿಜೆಪಿ ಕಾಂಗ್ರೆಸ್ ಅವರು ಸೋಲೊಪ್ಕೊಂಡು ಸುಮ್ಮನೆ ಕೂತಂಗೆ ಕಾಣ್ತಾ ಇದೆ ಈ ಬೆಳವಣಿಗೆ ಗುಜರಾತ್ ಅಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಎ ಪಿ ಪ್ರಬಲವಾಗ್ತಿದೆ ಬಿಜೆಪಿಗೆ ಆಲ್ಟರ್ನೇ ಅಂದ್ರೆ ಸೋ ಪರ್ಯಾಯ ಸೋಲಿಸುವ ವಿಪಕ್ಷವಾಗಿ ಆಮ್ ಆದ್ಮಿ ಪಕ್ಷ ಬೆಳೀತಾ ಇದೆ ಮುಂದುವರ್ಷ ನಮ್ಮ ಕರ್ನಾಟಕ ಚುನಾವಣೆ ಇದೆ ಕರ್ನಾಟಕ ಮಾತ್ರ ನಂಬಿಕೆನ ಒಂದು ಸ್ವಲ್ಪ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಈ ವರ್ತನೆ ಕಾಂಗ್ರೆಸ್ ನಾಯಕ ನಾಯಕರಿಗೆ ಇರುಸು ಮುರುಸನ್ನು ಉಂಟು ಮಾಡಿದೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಪಕ್ಷವನ್ನು ಮುನ್ನಡೆಸಲು ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವೋ ಮಾರಕವೋ ಪಕ್ಷವನ್ನು ಮುನ್ನಡೆಸುವಂಥ ಚೈತನ್ಯ ಅವರಲ್ಲಿ ಇಲ್ವೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಪಕ್ಷದ ಮಹತ್ವದ ಸಭೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನರೇಂದ್ರ ಮೋದಿಯನ್ನು ಪಿನ ಎದುರಿಸೋಕೆ ಅವರ ಹತ್ರ ಶಕ್ತಿ ಇದೆಯಾ ಇಲ್ವೋ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ